ವಸುದೈವ ಕುಟುಂಬಕಂ ಅಂತಕ್ಕಂತಹ ಪರಿಕಲ್ಪನೆ. ಇಡೀ ಜಗತ್ತು ಒಂದು, ಜಗತ್ತಿನ ಯಾವುದೇ ಧರ್ಮ, ಯಾವುದೇ ದೇಶ, ಯಾವುದೇ ಭಾಷೆ ಈ ಪರಿಕಲ್ಪನೆಯನ್ನ ಮುಂದಕ್ಕೆ ಇಟ್ಟಿಲ್ಲ. ನಮ್ಮ ದೇಶದ ಹಿರಿಮೆ ಕಲಿಮೆ ನಮ್ಮ ವೇದಗಳ ಮೂಲ ಆಶಯ ಮನುಕುಲದ ಕಲ್ಯಾಣ, ಲೋಕ ಕಲ್ಯಾಣ. ಏನು ಪುರಾವೆ? ಪುರಾವೆಯನ್ನು ಹೇಳ್ತೇನೆ. ಏಕಂ ಸತ್ ವಿಪ್ರಾಹ ಬಹುದಾ ವದಂತಿ. ಜಗತ್ತಲ್ಲಿ ಇರೋದು ಒಂದೇ ಸತ್ಯನಪ್ಪ, ತಿಳಿದವರು ಜ್ಞಾನಿಗಳು ತಮಗೆ ಕಂಡ ಹಾಗೆ ಹೇಳ್ತಾ ಹೋಗ್ತಾರೆ. ಆದರೆ ಇರೋದು ಒಂದೇ ಸತ್ಯ. ಆನೋ ಭದ್ರಾಹ ಗತಮೋ ಎಂದು ವಿಶ್ವದ ಮಂಗಳಮಯವಾದ ಜ್ಞಾನವು ಎಲ್ಲ ಕಡೆಯಿಂದಲೂ ಬಂದು ನಮ್ಮನ್ನು ಸೇರಲಿ ಅನ್ನೋ ಉದಾತ್ತ ಆಶಯವನ್ನು ವ್ಯಕ್ತಪಡಿಸಿದ್ದು ನನ್ನ ಭಾರತ ದೇಶ. ಸತ್ಯವೇ ವಜಯತೆ ನಾನೃತಂ ಅಂತ ಹೇಳಿದ್ದು ಭಾರತ. ಹಾಗಾಗಿ ಸತ್ಯಕ್ಕೆ ಆದ್ಯತೆಯನ್ನು ಕೊಟ್ಟಂತಹ, ಕೊಟ್ಟಿರುವಂತಹ, ಕೊಡುವಂತಹ ದೇಶ ನನ್ನ ಭಾರತ. ಭಾರತ ವಾಸ್ತವದಲ್ಲಿ ವಿಶ್ವಧರ್ಮ ಅಥವಾ ಮಾನವ ಧರ್ಮ ಅಂತ ಏನಾದರೂ ಇದ್ರೆ ಅದನ್ನು ನನ್ನ ದೇಶ ಕೊಡಬೇಕು. ನನ್ನ ದೇಶದ ಆಶಯ ಏನು ಅಂತ ಹೇಳ್ತಂದ್ರೆ, ಪ್ರತಿದಿನ ನನ್ನ ಭಾರತೀಯರು ಒಂದು ಮಂತ್ರವನ್ನು ಹೇಳ್ತಾರೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯ, ಮಾ ಕಶ್ಚಿತ್ ದುಃಖ ಭಾಗ್ ಭವೇ, ಮಾ ಕಶ್ಚಿತ್ ದುಃಖ ಭಾಗ್ ಭವೇ. ಈ ಜಗತ್ತಿನಲ್ಲಿ ಇರತಕ್ಕಂಥ ಯಾವೊಬ್ಬ ಮನುಷ್ಯನು, ಒಬ್ಬೇ ಒಬ್ಬ ಮನುಷ್ಯನಾದರೂ ಸರಿ, ಅವನು ದುಃಖ ಪಡಬಾರದು. ಎಲ್ಲರೂ ಚೆನ್ನಾಗಿದ್ದೀರಿ, ಸರ್ವೇ ಭವಂತು ಸುಖಿನಃ, ಈ ರೀತಿ ಹೇಳಿದಂತಹ ದೇಶ ನನ್ನದು. ಅದಕ್ಕಾಗಿ ನಾನು ಹೆಮ್ಮೆಯನ್ನು ಪಡ್ತಾ ಇದ್ದೇನೆ.